ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಕೇಳ್ತಕ್ಕಂಥ ಸಾಮಾನ್ಯ ವಿಜ್ಞಾನದ ವಿಷಯದೊಳಗೆ ಅಯಸ್ಕಾಂತ ಅಂದ್ರೆ ಮ್ಯಾಗ್ನೆಟ್ ಅಂತಕ್ಕಂಥ ಕಾನ್ಸೆಪ್ಟ್ ಕೊಡ್ತಾಗಿರುವ ಕೆಲವೊಂದಿಷ್ಟು ಮುಖ್ಯವಾದ ವಿಚಾರಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ತಾವೆಲ್ಲ ನನ್ನದು ಕನೆಕ್ಟ್ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ವಿಡಿಯೋಗಳನ್ನು ನೋಡಿರಿ ಅಂತಕ್ಕಂಥ ವಿಚಾರ ವಿನಂತಿಯನ್ನು ಮಾಡ್ಕೊಳ್ತಾ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಆತ್ಮೀಯರೇ, ಅಯಸ್ಕಾಂತ ಏನಿದು ಅಯಸ್ಕಾಂತ ಅಂತ ನೋಡಿದ್ರೆ, ಇದನ್ನು ಲೋಡ್ ಸ್ಟೋನ್ ಅಥವಾ ದಾರಿ ತೋರಿಸ್ತಕ್ಕಂಥ ಒಂದು ಕಲ್ಲು ಅಂತ ಕೂಡ ಹೇಳ್ತಾ ಇದ್ದಾರೆ. ದಾರಿ ತೋರಿಸ್ತಕ್ಕಂಥ ಕಲ್ಲು ಅಂತ ಯಾಕಂತಾರೆ ಅನ್ನೋ ಬಗ್ಗೆ ವಿಚಾರ, ಅದರ ಅನ್ವಯಗಳನ್ನು ನಿಮಗೆ ನೆಕ್ಸ್ಟ್ ತಿಳಿಸ್ತೇನೆ. ಆದರೆ ವಿಚಾರ ಮಾಡಿರಿ, ಇದು ಒಂದು ಲೋಡ್ ಸ್ಟೋನ್. ಇದನ್ನು ಮೊಟ್ಟ ಮೊದಲ ಬಾರಿಗೆ ಗ್ರೀಕ್ನ ಕುರುಬನಾಗಿರ್ತಕ್ಕಂಥ ಮ್ಯಾಗ್ನೆಸ್ ಮೆಗ್ನೇಶಿಯೋ ಅಂತಕ್ಕಂಥವರು ಕಂಡುಹಿಡಿದರು. ಮ್ಯಾಗ್ನೆಸ್ ಅಂತಕ್ಕಂಥ ಮೆಗ್ನೇಶಿಯಾ ಎಂಬ ಸ್ಥಳದೊಳಗೆ ಕಂಡುಹಿಡಿದರು. ಇನ್ನು ಮ್ಯಾಗ್ನೇಶಿಯಾ ಅಂತಕ್ಕಂಥದ್ರಲ್ಲಿ ಇದು ಪತ್ತೆಯಾಗಿರೋದ್ರಿಂದ ಇದನ್ನು ಮ್ಯಾಗ್ನೆಟ್ ಅಂಥೇಳಿ ನಾವು ಕರಿತಾ ಇದ್ದೀವಿ. ಇನ್ನು ಅಯಸ್ಕಾಂತದ ವಿಧಗಳು ನೋಡ್ತಾ ಬಂದರೆ ಇದರಲ್ಲಿ ಎರಡು ವಿಧಗಳು ಬರ್ತಾವೆ. ಒಂದು ನೈಸರ್ಗಿಕ ಬರ್ತದೆ, ಒಂದು ಕೃತಕ ಅಂತ ಬರ್ತದೆ. ನೈಸರ್ಗಿಕ ಅಯಸ್ಕಾಂತ ಮತ್ತು ಕೃತಕ ಅಯಸ್ಕಾಂತ ಅಂತ. ಆದ್ಮೇಲೆ ಮೊದಲು ಹೇಳಿದ್ದೇನೆ, ಇದನ್ನು ಮ್ಯಾಗ್ನೆಸ್ ಅಂತಕ್ಕಂಥವ್ರು ಮೆಗ್ನೇಶಿಯಾ ಅಂತಕ್ಕಂಥ ಸ್ಥಳದಾಗ ಕಂಡುಹಿಡಿದಾರೆ. ಮ್ಯಾಗ್ನೆಸ್ ಅಂತಕ್ಕಂಥ ಗ್ರೀಕ್ ಕುರಿಗಾಯಿ ಇವರು ಮ್ಯಾಗ್ನೇಶಿಯಾ ಅಂತಕ್ಕಂಥ ಏರಿಯಾದಾಗ ಕಂಡುಹಿಡಿದ್ರಿಂದ ಇದಕ್ಕೆ ಮ್ಯಾಗ್ನೆಟ್ ಅಂತ ಹೆಸರು ಬಂದದ. ಒಟ್ಟಾರೆ ಮ್ಯಾಗ್ನೆಟ್ನಾಗ ಎರಡು ವಿಧ ಅದ ಗೊತ್ತಾಗಲ್ಲ. ಮ್ಯಾಗ್ನೆಟ್ ಅಂದರೆ ಒಂದು ವಸ್ತು ತನ್ನ ಕಡೆ ಎಳ್ಕೊಳ್ತಕ್ಕಂಥ ಶಕ್ತಿಯನ್ನು ಏನು ಹೊಂದಿರ್ತಲ್ಲ ಅದು ಮ್ಯಾಗ್ನೆಟ್ ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ, ನೈಸರ್ಗಿಕ ಅಂತ ಕೃತಕ ಕಾಂತ ಅಂತ ಕರಿತೀವಿ, ಅಥವಾ ನೈಸರ್ಗಿಕ ಅಯಸ್ಕಾಂತ ಕೃತಕ ಅಯಸ್ಕಾಂತ. ಇದು ನೈಸರ್ಗಿಕ ಅಯಸ್ಕಾಂತ ಕೃತಕ ಅಯಸ್ಕಾಂತ ಏನಿವು ಅಂತಂತಂದಾಗ, ನೈಸರ್ಗಿಕ ಅಯಸ್ಕಾಂತ ಅಂತಕ್ಕಂಥದ್ದು ಅದರ ಹೆಸರು ಹೇಳ್ತದೆ, ನೈಸರ್ಗದತ್ತವಾಗಿ ಸಿಗತಕ್ಕಂಥ ಅಯಸ್ಕಾಂತ. ಯಾವ ರೀತಿ ಇರ್ತದೆ ನಿಸರ್ಗದತ್ತವಾಗಿ ಸಿಗ್ತಕ್ಕಂಥ ಅಯಸ್ಕಾಂತ ಅಂದರೆ, ಇದಕ್ಕೆ ನಿರ್ದಿಷ್ಟವಾದ ಆಕಾರ ಇರೋದಿಲ್ಲ, ಇದು ಬೇಕು ಬೇಕಾದಂಗೆ ಇರ್ತದೆ. ಹಾಗೆ ಇದರ ಕಾಂತತ್ವ ಶಕ್ತಿ ಬಹಳ ಕಡಿಮೆ ಇರ್ತದೆ, ದುರ್ಬಲವಾಗಿರ್ತದೆ. ಆಮೇಲೆ ಈ ಒಂದು ಕಾಂತಗಳು ನಮಗೇನಾಗ್ತಾವೆ, ನಿಸರ್ಗದತ್ತವಾಗಿ ದೊರೀತವೆ. ಇವುಗಳು ಯಾವುದೇ ತಯಾರಿಕೆಯಿಂದಲ್ಲ, ಪ್ರಕೃತಿಯ ಗರ್ಭದಲ್ಲಿ ಸಿಗ್ತಕ್ಕಂಥ ಅಯಸ್ಕಾಂತಗಳು, ಯಾವ ನಿಸರ್ಗಿಕ ಅಥವಾ ನೈಸರ್ಗಿಕ ಅಯಸ್ಕಾಂತಗಳು. ಇನ್ನು ಕೃತಕ ಅಯಸ್ಕಾಂತ ಅಂತಂತಂದರೆ, ಮನುಷ್ಯ ತನ್ನ ಬೇರೆ ಬೇರೆ ಉಪಯೋಗಗಳಿಗೆ ಅನ್ವಯವಾಗುವಂತೆ ವಿವಿಧ ರೀತಿಯ ಶೈಲಿ ಒಳಗೆ ರಚನೆ ಮಾಡಿರ್ತಕ್ಕಂಥ ಕಾಂತಗಳು ಇವಾಗಿದ್ದಾವೆ. ಇನ್ನು ಕೃತಕವಾಗಿ ತಯಾರಿಸಿರ್ತಕ್ಕಂಥ ಕಾಂತಗಳು ಇವಾಗಿರೋದ್ರಿಂದ ವಿವಿಧ ಆಕಾರಗಳನ್ನು ಸಹಿತ ಇವೇನು ಮಾಡ್ಯಪ್ಪ ಅಂತಂತಂದರೆ ಇವು ಹೊಂದಿದ್ದಾವೆ. ಇನ್ನು ನೋಡ್ರಿ, ಇನ್ನೊಂದು ವಿಚಾರ ನಾವು ತಿಳ್ಕೋಬೇಕಾಗ್ತದೆ. ಈ ಒಂದು ವಿವಿಧ ರೀತಿಯ ಆಕಾರಗಳಲ್ಲಿ ನಾವು ಈ ಕೃತಕ ಅಯಸ್ಕಾಂತಗಳನ್ನು ತಯಾರು ಮಾಡಬೇಕಾದ್ರೆ ಅಲ್ನಿಕೋ ಅಂತಕ್ಕಂಥ ಒಂದು ಮಿಶ್ರ ಲೋಹವನ್ನು ನಾವೇನು ಮಾಡ್ತೀವಿ, ಬಳಸ್ತಾ ಇದ್ದೀವಿ. ಅಲ್ನಿಕೋ ಅಂತಕ್ಕಂಥ ಒಂದು ಮಿಶ್ರ ಲೋಹವನ್ನು ಬಳಸಿದಾಗ ಕೃತಕ ಅಯಸ್ಕಾಂತಗಳು ತಯಾರಾಗ್ತಾ ಇದ್ದಾವೆ. ಇನ್ನು ಕೃತಕ ಅಯಸ್ಕಾಂತಗಳ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೀವಿ. ಕೃತಕ ಅಯಸ್ಕಾಂತಗಳ ಬಗ್ಗೆ ನಾವು ಹೇಳಿದಾಗ ಮೊದಲೇ ಹೇಳಿದೆ, ಕೃತಕ ಅಯಸ್ಕಾಂತಗಳು ನಮ್ಮ ಬೇಡಿಕೆಗೆ ಅನುಸಾರವಾಗಿ ನಾವು ಬೇರೆ ಬೇರೆ ರೀತಿಯ ಒಂದು ಶೈಲಿಯೊಳಗೆ ಬೇರೆ ಬೇರೆ ರೀತಿಯ ಆಕಾರದಲ್ಲಿ ನಾವು ಅದನ್ನು ತಯಾರು ಮಾಡ್ತಾ ಇದ್ದೀವಿ. ಅಂದಮೇಲೆ ಕೃತಕ ಅಯಸ್ಕಾಂತದೊಳಗೆ ಯಾವ್ಯಾವ ರೀತಿಯ ವಿಧಗಳಿದ್ದಾವೆ, ಯಾವ್ಯಾವ ರೀತಿಯ ಆಕಾರದಲ್ಲಿನ ಕಾಂತಗಳಿದ್ದಾವೆ ನೋಡ್ರಿ. ಕೃತಕ ಅಯಸ್ಕಾಂತದೊಳಗೆ ಲಾಳಕಾಂತ ಅಂತ ಕರಿತೀವಿ, ಆಕಾರಕ್ಕೆ ಅನುಗುಣವಾಗಿ ಅವುಗಳ ಹೆಸರನ್ನು ಕೊಡಲಾಗಿದೆ. ಲಾಳಕಾಂತ, ದಂಡಕಾಂತ, ಸೂಜಿಕಾಂತ, ಚೆಂಡಿನ ಆಕಾರದ ಕಾಂತ, ಸಲಿಕೆ ಆಕಾರದ ಕಾಂತ, ಉಂಗುರ ಆಕಾರದ ಕಾಂತ, ಹೀಗೆ ಹಲವಾರು ರೀತಿಯ ಕೃತಕ ಅಯಸ್ಕಾಂತಗಳು ಆಕಾರದ ಅನುಗುಣವಾಗಿ ಹೆಸರನ್ನು ಪಡೆದಿದ್ದಾವೆ. ಲಾಳ, ದಂಡ ಹಾಗೂ ಸೂಜಿ, ಚೆಂಡಿನ ಆಕಾರದ್ದು, ಸಲಿಕೆ ಆಕಾರದ್ದು ಹಾಗೂ ಉಂಗುರ ಆಕಾರದ ಕಾಂತಗಳು. ಇನ್ನು ಅಯಸ್ಕಾಂತ ವಿಚಾರ ಮಾಡ್ಬೇಕು ನಾವು, ಈ ಎಲ್ಲ ಕೃತಕ ಅಯಸ್ಕಾಂತಗಳಾದವು. ಈ ಅಯಸ್ಕಾಂತಗಳು ಒಟ್ಟಾರೆ ಅಯಸ್ಕಾಂತ ಏನು ಮಾಡಿರ್ತ ಅಂತ ಎರಡು ಧ್ರುವಗಳನ್ನು ಹೊಂದಿದೆ, ಒಂದು ಉತ್ತರ ಧ್ರುವ, ಒಂದು ದಕ್ಷಿಣ ಧ್ರುವ ಅಂತಂತೆ. ಇನ್ನು ಅಯಸ್ಕಾಂತ ಏನು ಎರಡು ಧ್ರುವಗಳನ್ನು ಹೊಂದಿರ್ತದೆ, ಇದನ್ನು ಏನು ಹೇಳ್ತೀವಪ್ಪ ನಾವು ಅಂತಂದ್ರೆ ಅವುಗಳನ್ನು ನಾವು ಪ್ರತ್ಯೇಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ತಿಳ್ಕೊಳ್ರಿ, ಅಯಸ್ಕಾಂತ ಎರಡು ಧ್ರುವಗಳನ್ನು ಹೊಂದಿದೆ, ಆದರೆ ಆ ಎರಡು ಧ್ರುವಗಳನ್ನು ಪ್ರತ್ಯೇಕ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಡಿಫ್ರೆಂಟ್ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿದವರು ಗಿಲ್ಬರ್ಟ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ವಿಜಾತಿಯ ಧ್ರುವಗಳು ಆಕರ್ಷಿಸ್ತವೆ, ಇನ್ನು ಸಜಾತಿಯ ಧ್ರುವಗಳು ವಿಕರ್ಷಿಸ್ತವೆ. ಏನಿದು ವಿಜಾತಿ ಧ್ರುವ, ಏನು ಸಜಾತಿ ಧ್ರುವ ಅಂತಂದರೆ, ಒಂದು ಮ್ಯಾಗ್ನೆಟಿಗೆ ಎನ್ ಎಸ್ ಅಂತಂಥೇಳಿ ಎರಡು ಏನಿರ್ತಾವಪ್ಪ ಅಂತಂತಂದರೆ ಧ್ರುವಗಳಿರ್ತಾವೆ, ನಾರ್ತ್ ಸೌತ್ ಪೋಲ್ಗಳು, ಉತ್ತರ ಮತ್ತು ದಕ್ಷಿಣ ಧ್ರುವ ಅಂತ. ಎರಡು ಅಯಸ್ಕಾಂತಗಳನ್ನು ತೆಗೆದುಕೊಂಡ್ಬರ್ತೇನೆ ನಾನು, ಎರಡು ಅಯಸ್ಕಾಂತ ತೊಗೊಂಡ್ಬರ್ತೇನೆ. ತೊಗೊಂಬಂದು ಸೌತ್ ಪೋಲಿಗೆ ಸೌತ್ ಪೋಲ್ ಅಂದರೆ ದಕ್ಷಿಣಕ್ಕೆ ದಕ್ಷಿಣ ಧ್ರುವಕ್ಕೆ ದಕ್ಷಿಣ ಧ್ರುವನ ಹಚ್ಚಲಿಕ್ಕತ್ತಾಗ ಹತ್ಕೊಳ್ಳೋದಿಲ್ಲ, ಅವಲ್ಲಿ ವಿಕರ್ಷಿಸ್ತಾವೆ, ಆಕರ್ಷಿಸೋದಿಲ್ಲ, ವಿಕರ್ಷಿಸ್ತಾವೆ. ಅದು ದಕ್ಷಿಣ ಧ್ರುವಕ್ಕೆ ನಾನು ನಾರ್ತ್ ಅಂತಂದರೆ ಇದಕ್ಕೆ
ಇದಕ್ಕೆ ನಾವು ಉತ್ತರ ಧ್ರುವನ ದಕ್ಷಿಣಕ್ಕೆ ಉತ್ತರ ಧ್ರುವನ ಹಚ್ಚಿದೆಪ್ಪ ಅಂತಂತಂತಂದ್ರ ಆಕರ್ಷಿಸ್ತೈತೆ, ದಕ್ಷಿಣಕ್ಕೆ ದಕ್ಷಿಣ ಧ್ರುವನ ಹಚ್ಚಿದೆ ಅಂತಂದ್ರ ವಿಕರ್ಷಿಸ್ತದೆ, ಉತ್ತರಕ್ಕೆ ಉತ್ತರ ಧ್ರುವ ಹಚ್ಚಿದೆ ಅಂದ್ರೆ ವಿಕರ್ಷಿಸ್ತದೆ, ಉತ್ತರಕ್ಕೆ ದಕ್ಷಿಣ ಧ್ರುವ ಅಂತ ನಾವು ಅಟ್ಯಾಚ್ ಮಾಡಿದೀವಿ ಅಂತಂದ್ರೆ ಆಕರ್ಷಿಸ್ತದೆ ಅಂದ್ರೆ ಅಂಟುಕೋತಾವೆ. ಅಂದ್ರೆ ಎರಡು ಮ್ಯಾಗ್ನೆಟ್ಗಳನ್ನ, ಎರಡು ಅಯಸ್ಕಾಂತಗಳನ್ನು ನಾವು ಬಳಕೆ ಮಾಡುವ ಸಮಯದಲ್ಲಿ ಸಜಾತಿಯ ಧ್ರುವಗಳನ್ನು ಹಚ್ಚಲಿಕ್ಕೆ ಹೋದ್ವಿ ಅಂತಂದ್ರೆ ಒಂದಕ್ಕೊಂದು ವಿಕರ್ಷಿಸ್ತವೆ, ವಿಜಾತಿಯ ಧ್ರುವಗಳು ಒಂದಕ್ಕೊಂದು ಅಲ್ಲಿ ಆಕರ್ಷಿಸ್ತಾವ ಅಂತಕ್ಕಂಥ ಮಾತನ್ನು ನಾವು ತಿಳ್ಕೊಬೇಕಾಗ್ತದೆ. ಇನ್ನೊಂದು ಮಾತು ಹೇಳಪ್ಪ ಏನು ವಿಚಾರ ಅಂತಂದ್ರೆ, ಈ ದಂಡಕಾಂತ ಅಂತ ಕರಿತೀವಿ, ಇಲ್ಲಿ ಇರ್ತದ ದಂಡಕಾಂತ ಅಂತ ಕರಿತೀವಿ, ಈ ದಂಡಕಾಂತವನ್ನು ನಾವು ಬಿಟ್ಟಾಗ ಅದು ಉತ್ತರ ದಕ್ಷಿಣ ಧ್ರುವವಾಗಿ ನಿಲ್ತದೆ, ಉತ್ತರ ದಕ್ಷಿಣ ಧ್ರುವ ಅನುಗುಣವಾಗಿ ನಿಲ್ತದೆ, ಪೂರ್ವ ಪಶ್ಚಿಮವಾಗಿ ನಿಲ್ಲಂಗಿಲ್ಲ, ಉತ್ತರ ದಕ್ಷಿಣ ಧ್ರುವಕ್ಕೆ ಅನುಸಾರವಾಗಿ ನಿಲ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಸ್ವತಃ ನಮ್ಮ ಭೂಮಿ ಕೂಡ ಒಂದು ದೊಡ್ಡ ಅಯಸ್ಕಾಂತ, ಭೂಮಿ ಕೂಡ ಒಂದು ಅಯಸ್ಕಾಂತೀಯ ಗುಣವನ್ನು ಹೊಂದಿದೆ. 1832 ಒಂದು ಇದು ಹೆಂಗೆ ಇದನ್ನು ಕಂಡುಹಿಡಿದ್ರಪ್ಪ ಅಂದ್ರೆ, 1832 ಭೂಮಿಯ ದಕ್ಷಿಣ ಕಾಂತೀಯ ಒಂದು ಧ್ರುವ, ಭೂಮಿಯ ದಕ್ಷಿಣ ಕಾಂತಿಯ ಒಂದು ಧ್ರುವ ಕೆನಡಾದ ಹಡಸನ್ ಕೊಲ್ಲಿಯ ಉತ್ತರದೊಳಗಿದೆ, ಕೆನಡಾದ ಹಡಸನ್ ಕೊಲ್ಲಿಯ ಉತ್ತರದೊಳಗಿದೆ ಅಂತ ಕಂಡುಹಿಡಿಯಲಾಗಿದೆ. ಅದೇ ರೀತಿ ಭೂಮಿಯ ಉತ್ತರ ಕಾಂತಿಯ ಧ್ರುವ ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ, ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗದೊಳಗ ಭೂಮಿಯ ಉತ್ತರ ಕಾಂತಿಯ ಧ್ರುವ ಐತಿ, ಭೂಮಿಯ ದಕ್ಷಿಣ ಕಾಂತಿಯ ಧ್ರುವ ಎಲ್ಲೈತಿ, ದಕ್ಷಿಣ ಕಾಂತಿಯ ಧ್ರುವ ಕೆನಡಾದ ಹಡ್ಸನ್ ಕೊಲ್ಲಿಯ ಉತ್ತರದೊಳಗಿದೆ. ನೋಡಿ ಇವೆಲ್ಲ ವಿಚಾರಗಳು ನಮ್ಗೆ ಗೊತ್ತಿರಬೇಕು. ಇನ್ನು ಗಿಲ್ಬರ್ಟ್ ಅವರು ವಿಶೇಷವಾಗಿ ಕಾಂತತ್ವದ ಬಗ್ಗೆ ಹೆಚ್ಚೆಚ್ಚು ಸಂಶೋಧನೆಯನ್ನು ಮಾಡಿದರು, ಹಾಗಾಗಿ ಅವರು ಎಲ್ಲ ರೀತಿಯ ವಿಚಾರಗಳನ್ನು ತಿಳಿಸ್ತಾ ಬಂದರು ಕಾಂತತ್ವದ ಬಗ್ಗೆ. ಅದಕ್ಕಾಗಿ ಅವರನ್ನು ಕಾಂತತ್ವದ ಜನಕ ಅಂತ ಕರಿತೀವಿ, ಯಾರಿಗೆ, ಗಿಲ್ಬರ್ಟ್ ಅವರಿಗೆ. ಇನ್ನು ಅಯಸ್ಕಾಂತವನ್ನು ಯಾವ್ಯಾವ ರೀತಿಯಲ್ಲಿ ನಾವು ಪಡಿಬಹುದು ಅಂತಕ್ಕಂಥದ್ದು ನೋಡ್ತಾ ಬಂದರೆ, ಅಯಸ್ಕಾಂತವನ್ನು ಉಜ್ಜುವಿಕೆಯ ಮೂಲಕ ಪಡಿಬಹುದು, ಹಾಗೆ ದ್ವಿ ಉಜ್ಜುವಿಕೆಯ ಮೂಲಕ ಪಡೆಯಬಹುದು, ವಿದ್ಯುತ್ ಅಯಸ್ಕಾಂತ ವಿಧಾನದ ಮೂಲಕ ಪಡೆಯಬಹುದು, ಫಾರ್ ಎಕ್ಸಾಂಪಲ್ ವಿದ್ಯುತ್ ಗಂಟೆ, ದಿಕ್ಸೂಚಿ ಇವುಗಳೆಲ್ಲವುಗಳು ಕೂಡ ನಾವು ಪಡಿಬೋದು, ಅಯಸ್ಕಾಂತವನ್ನು ಯಾವ ರೀತಿಯಾಗಿ ಪಡಿಲಿಕ್ಕೆ ಸಾಧ್ಯ ಇದೆ ಅಂತ. ಇನ್ನು ಅಯಸ್ಕಾಂತ ಒಳಗೆ ಕಾಂತೀಯ ವಸ್ತುಗಳು ಅಂತ ಬರ್ತವೆ, ಕಾಂತೀಯ ವಸ್ತುಗಳು ಬಂದಾಗ ಒಟ್ಟಾರೆ ಮೂರು ವಿಧದ ಕಾಂತೀಯ ವಸ್ತುಗಳು ಬರ್ತವೆ. ಯಾವ್ಯಾವ ಮೂರು ವಿಧದ ಕಾಂತೀಯ ವಸ್ತುಗಳು ಅಂತ ನೋಡ್ತಾ ಬಂದರೆ, ಕಾಂತೀಯ ವಸ್ತುಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ ಇಲ್ಲಿ, ಒಟ್ಟಾರೆ ಮೂರು ವಿಧ. ಯಾವ ಕಾಂತೀಯ ವಸ್ತುಗಳು ಮೂರು ವಿಧಗಳು ಅಂತಂತಂತಂದ್ರೆ, ಒಂದು ಪ್ಯಾರಾಕಾಂತೀಯ, ಎರಡನೇದು ಡಯಾಕಾಂತೀಯ, ಮೂರನೇದು ಫೆರೋಕಾಂತೀಯ. ಒಂದನೇದು ಪ್ಯಾರಾಕಾಂತೀಯ ವಸ್ತು, ಡಯಾಕಾಂತೀಯ ವಸ್ತು, ಮೂರನೇದು ಫೆರೋಕಾಂತೀಯ ವಸ್ತು. ಏನಿದು ಪ್ಯಾರಾಕಾಂತೀಯ ವಸ್ತು ಏನಪ್ಪಾ ಅಂತಂದ್ರೆ, ಸ್ವಲ್ಪ ಮಟ್ಟಿಗೆ ಲಘುವಾಗಿ ಕಾಂತಗಳಿಂದ ಆಕರ್ಷಿಸಲ್ಪಡ್ತಕ್ಕಂಥ ವಸ್ತುಗಳು, ಸ್ವಲ್ಪ ಮಟ್ಟಿಗೆ ಲಘುವಾಗಿ ಈ ಒಂದು ಕಾಂತಗಳಿಂದ ಮ್ಯಾಗ್ನೆಟ್ಗಳಿಂದ ಆಕರ್ಷಣೆ ಆಗ್ತಕ್ಕಂಥ ವಸ್ತುಗಳು ಪ್ಯಾರಾಕಾಂತೀಯ ವಸ್ತುಗಳು ಅಂತ ಕರಿತೀವಿ. ಇನ್ನು ಡಯಾಕಾಂತೀಯ ವಸ್ತುಗಳು ಅಂತಂತಂದ್ರೆ ಸಣ್ಣ ಪ್ರಮಾಣದಾಗ ನಿರಸನವನ್ನು ಹೊಂತವೆ, ಇವು ಮ್ಯಾಗ್ನೆಟ್ಗಳು ಕೂಡ ಸಣ್ಣ ಪ್ರಮಾಣದ ವಿರಸನ ಹೊಂತಕ್ಕಂಥವು ಡಯಾ ಮ್ಯಾಗ್ನೆಟ್, ಲಘುವಾಗಿ ಆಕರ್ಷಣೆ ಆಗ್ತಕ್ಕಂಥವು ಪ್ಯಾರಾ ಮ್ಯಾಗ್ನೆಟ್, ಸ್ವಲ್ಪ ಪ್ರಮಾಣದಾಗ ನಿರಸನವನ್ನು ಹೊಂತಕ್ಕಂಥವು ಡಯಾ ಮ್ಯಾಗ್ನೆಟ್. ಇನ್ನು ಫೆರೋ ಮ್ಯಾಗ್ನೆಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಇವುಗಳು ಬಹುವಾಗಿ ಆಕರ್ಷಣೆ ಆಗ್ತವ, ಹೆಚ್ಚಿನ ಉಷ್ಣತೆಯನ್ನು ಕೊಟ್ಟವಪ್ಪ ಅಂದ್ರೆ ಅವು ಫೆರೋಕಾಂತಿಯ ವಸ್ತುಗಳಾಗಿ ಮಾರ್ಪಾಟಾಗ್ತವೆ ಅಂತಕ್ಕಂಥದ್ದು ಇಲ್ಲಿ ತಿಳಿದು ಬರ್ತದೆ. ಅಂದ್ರೆ ಇದು ಲಘುವಾಗಿ ಆಕರ್ಷಣೆ ಆಗ್ತವೆ, ಇದು ನಿರಸನವಂತವೆ ಸ್ವಲ್ಪ ಮಟ್ಟಿನಲ್ಲಿ, ಇವುಗಳು ಅತ್ಯಂತ ಅದ್ಭುತವಾಗಿ ಕಾಂತೀಯ ವಸ್ತುಗಳಿಂದ ಮ್ಯಾಗ್ನೆಟ್ಗಳಿಂದ ಆಕರ್ಷಣೆಯನ್ನು ಹೊಂತವೆ. ಇನ್ನು ಹೆಚ್ಚಿಗೆ ಪ್ರಮಾಣದ ಉಷ್ಣತೆ ಕೊಟ್ಟವೆ ಅಂದರೆ ಇವು ಪ್ಯಾರಾಕಾಂತೀಯ ವಸ್ತುಗಳಾಗಿ ಬದಲಾವಣೆ ಆಗ್ತವೆ. ಇನ್ನು ಅಕಾಂತೀಯ ವಸ್ತುಗಳು ಅಂತ ಬರ್ತವೆ. ಅಕಾಂತೀಯ ವಸ್ತುಗಳು ಏನಪ್ಪಾ ಅಂತಂತಂದ್ರೆ, ಯಾವ ವಸ್ತುಗಳು ಅಯಸ್ಕಾಂತದ ಸಹಾಯದಿಂದ ಆಕರ್ಷಣೆ ಆಗುವುದಿಲ್ಲವೋ ಅವುಗಳು ಅಕಾಂತೀಯ ವಸ್ತುಗಳು, ಅಕಾಂತೀಯ ವಸ್ತುಗಳು ಅಂತ ಕರಿತೀವಿ ನಾವು. ಇವುಗಳು ಏನಾಗೋದಿಲ್ಲಪ್ಪ ಅಂತಂದ್ರೆ, ಕಾಂತಿ ಅಯಸ್ಕಾಂತದ ಮೂಲಕ ಇವು ಏನಾಗೋದಿಲ್ಲ, ಆಕರ್ಷಣೆ ಹೊಂದೋದಿಲ್ಲ. ಫಾರ್ ಎಕ್ಸಾಂಪಲ್ ಮರ, ಪ್ಲಾಸ್ಟಿಕ್, ಗಾಜು ಇವುಗಳನ್ನೆಲ್ಲ ನಾವೇನಂತ ಕರಿತೀವಿ ಅಂತಂದ್ರೆ ಅಕಾಂತೀಯ ವಸ್ತುಗಳು ಅಂತ ಕರಿತೀವಿ. ಇನ್ನು ಕಾಂತತ್ವ ಯಾವ ರೀತಿ ಬರ್ತದೆ ಅಂದ್ರೆ, ಉಜ್ಜುವಿಕೆ ಮೂಲಕ ಬರ್ತದೆ, ವಿದ್ಯುತ್ ಅಯಸ್ಕಾಂತೀಯ ಪರಿಣಾಮದ ಮೂಲಕ ಬರ್ತದೆ, ದ್ವಿಉಜ್ಜುವಿಕೆ ಮೂಲಕ ಬರ್ತದೆ ಅಂತ ನಾವು ಕಂಡುಹಿಡಿದ್ವಿ. ಆದರೆ ಈ ಒಂದು ಅಯಸ್ಕಾಂತೀಯ ಗುಣ ಕಾಂತತ್ವವನ್ನು ಯಾವ ರೀತಿ ಕಳ್ಕೊತದೆ, ಕಾಂತತ್ವ ಯಾವ ರೀತಿ ಕಳೆದುಕೊಳ್ತದೆ ಅಂತಕ್ಕಂಥದ್ದನ್ನು ನೋಡ್ತಾ ಬಂದರೆ, ಕಾಂತವನ್ನು ಕೆಂಪಗೆ ಕಾಯಿಸುವುದರ ಮೂಲಕ ಕಾಂತತ್ವವನ್ನು ಕರೆಯಬಹುದಾಗಿದೆ. ಅಯಸ್ಕಾಂತವನ್ನು ಸುತ್ತಿಗೆಯ ಮೂಲಕ ಬಡಿಯುವುದರಿಂದ ಏನಾಗ್ತದೆ ಅಂತಂದ್ರೆ, ಅದರಲ್ಲಿನ ಕಣಗಳು ಏನಾಗ್ಬಿಡ್ತಾವು, ಅದರಲ್ಲಿನ ಕಣಗಳು ಏನಾಗ್ಬಿಡ್ತಾವಪ್ಪ ಅಂತಂತಂದ್ರೆ, ಅವುಗಳು ಅಸ್ತವ್ಯಸ್ತವಾಗುವುದರಿಂದ ಅಲ್ಲಿ ಕಾಂತತ್ವದ ನಷ್ಟ ಆಗ್ತದೆ. ಇನ್ನು ಎತ್ತರ ಸ್ಥಳದಿಂದ ಬಿಸಾಡಿ ಬಿಡೋದ್ರಿಂದ ಕೂಡ ಕಾಂತತ್ವ ಆ ಒಂದು ಅಯಸ್ಕಾಂತ ಕಳ್ಕೊತದೆ. ಈಗ ನೋಡ್ರಿ, ಮೆದು ಕಬ್ಬಿಣದ ಒಂದು ದಂಡಾಕಾರದ ಅಯಸ್ಕಾಂತದ ಸಂಪರ್ಕವಿಲ್ಲದೆ ಅಯಸ್ಕಾಂತದ ಗುಣವನ್ನು ಪಡೀತದೆ, ಇದನ್ನೇ ನಾವು ಪ್ರೇರಿತ ಅಯಸ್ಕಾಂತ ಅಂತ ಕರಿತೀವಿ. ಹೆಂಗಂತಂದ್ರೆ,
ಮೆದು ಕಬ್ಬಿಣ ಅಂತಕ್ಕಂಥದ್ದು ದಂಡಾಕಾರದ ದಂಡಕಾಂತದ ಸಾರಿ ದಂಡಕಾಂತ ದಂಡಾಕಾರದ ಆಯಸ್ಕಾಂತ ದಂಡಕಾಂತದ ಒಂದು ಸಹಾಯವಿಲ್ಲದೆ ಸಂಪರ್ಕ ಇಲ್ಲದೆ ಅದೇನು ಮಾಡ್ತದಪ್ಪ ಅಂದ್ರೆ ಆಯಸ್ಕಾಂತ ಗುಣವನ್ನು ಪಡಿತದದು. ಆ ಪಡೆದಾಗ ಅದನ್ನೇನು ಕರಿತೀವಿ? ಪ್ರೇರಿತ ಆಯಸ್ಕಾಂತ ಅಂತ ಹೇಳಿ ಕರಿತಾ ಇದ್ದೀವಿ. ಇನ್ನ ವಿಚಾರ ಏನಪ್ಪ ಅಂತಂತಂದ್ರೆ, ಕಾಂತತ್ವದ ವಿದ್ಯಮಾನವನ್ನು ವಿವರಣೆ ಮಾಡಲಿಕ್ಕೆ ಮೊದಲು ಯತ್ನ ಮಾಡಿರ್ತಕ್ಕಂಥ ಒಂದು ವಾದವನ್ನು ನಾವು ಅಣುವಾದ ಅಂತ ಕರಿತೀವಿ. ಅಣುವಾದ ಇದೇನು ಮಾಡ್ಯದಂದ್ರೆ, ಕಾಂತತ್ವದ ವಿದ್ಯಮಾನವನ್ನು ವಿವರಣೆ ಮಾಡಲಿಕ್ಕೆ ಉಪಯೋಗಗೊಂಡಿರ್ತಕ್ಕಂಥ ಮೊಟ್ಟ ಮೊದಲನೇ ವಾದ ಇದಾಗಿದೆ. ಇನ್ನು ಪ್ರಸ್ತುತ ದಿನಮಾನದೊಳಗೆ ಇವತ್ತು ಆಧುನಿಕ ರೈಲ್ಗಳೊಳಗೂ ಸಹಿತ ನಾವು ಮ್ಯಾಗ್ನೆಟ್ಗಳನ್ನು ದೊಡ್ಡ ದೊಡ್ಡ ಮ್ಯಾಗ್ನೆಟ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅಂತ ಏನು ಕರಿತೀವಿ, ಇವುಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಅಂಥ ರೈಲ್ಗಳನ್ನು ಏನಂತ ಕರೀತಾರಪ್ಪ ಅಂತಂತಂದ್ರೆ ಮ್ಯಾಗ್ಲೇವ್ ಅಂಥೇಳಿ ಕರಿತಾ ಇದ್ದಾರೆ. ಎಲೆಕ್ಟ್ರೋ ಮ್ಯಾಗ್ನೆಟ್ಗಳನ್ನು ವಿಶೇಷವಾಗಿ ಎಲೆಕ್ಟ್ರಾನಿಕ್ ಬೆಲ್ಸ್ಗಳೊಳಗೆ ಹಾಗೂ ಎಲೆಕ್ಟ್ರಾನಿಕ್ ಮೋಟಾರ್ಗಳೊಳಗೆ ಟೆಲಿಫೋನ್ಗಳಲ್ಲಿ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಇವೆಲ್ಲ ಏನು ವಿಚಾರಗಳು ಅಂತಂದರೆ ಅಯಸ್ಕಾಂತ ಅಂತಕ್ಕಂಥ ವಿಚಾರ ಕಾಂತತ್ವ ಅಂತಕ್ಕಂಥ ವಿಚಾರದ ಕುರಿತಾಗಿರುವ ಕೆಲವೊಂದಿಷ್ಟು ಮೂಲಭೂತವಾದಂಥ ಕಾನ್ಸೆಪ್ಟ್ಗಳಾಗಿದ್ದು. ನಾನು ನೆಕ್ಸ್ಟ್ ವಿಡಿಯೋದಾಗ ನಾನು ಮತ್ತೊಂದು ವಿಚಾರವನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ ಆದಮೇಲೆ. ಅದಕ್ಕಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೂ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.